ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಡಿಜಿಟಲ್ ಲರ್ನಿಂಗ್ ಬೈ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಎಜುಕೇಷನ್. ನಾನು ಮಂಜುನಾಥ್ ಸಿ ವಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಟ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಸಿ ಎಸ್ ಪುರ. ಇವತ್ತಿನ ಟಾಪಿಕಲ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ಒನ್ ಆಫ್ ದ ಮೆಷರ್ಸ್ ಆಫ್ ಡಿಸ್ಪರ್ಷನ್, ವಿಚ್ ಇಸ್ ಕಾಲ್ಡ್ ಆಸ್ ರೇಂಜ್. ಇಟ್ ಇಸ್ ಅ ಪಾರ್ಟ್ ಆಫ್ ಚಾಪ್ಟರ್ 4, ಮೆಷರ್ಸ್ ಆಫ್ ಡಿಸ್ಪರ್ಷನ್ ಇನ್ ದ ಸಬ್ಜೆಕ್ಟ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ 1 ಫಾರ್ ಬಿಕಾಮ್ ಪ್ರೋಗ್ರಾಮ್. ಇವತ್ತಿನ ಕಾನ್ಸೆಪ್ಟ್ಸ್ ಡಿಸ್ಕಸ್ ಮಾಡೋದು, ಒಂದು ಇಂಟ್ರಡಕ್ಷನ್ ಟು ರೇಂಜ್, ಸೆಕೆಂಡ್ ಮೀನಿಂಗ್ ಆಫ್ ರೇಂಜ್, ಮೂರನೇದು ಮೆರಿಟ್ಸ್ ಆಫ್ ರೇಂಜ್, ಮತ್ತು ಫೈನಲಿ ಡಿಮೆರಿಟ್ಸ್ ಆಫ್ ರೇಂಜ್. ಈ ನಾಲ್ಕು ಟಾಪಿಕ್ನ ಇವತ್ತು ನಾವು ಚರ್ಚೆ ಮಾಡೋಣ. ಸೊ ಇನ್ ದ ಲಾಸ್ಟ್ ಸೆಷನ್, ನಾವು ಪ್ರೀವಿಯಸ್ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ದು ಮೆಷರ್ಸ್ ಆಫ್ ಡಿಸ್ಪರ್ಷನ್ ಅಂದರೆ ಏನು, ಮೀನಿಂಗ್ ಮತ್ತು ಅದರ ಉದ್ದೇಶಗಳೇನು, ಆಬ್ಜೆಕ್ಟಿವ್ಸ್. ದೆನ್ ವಿ ಡಿಸ್ಕಸ್ಡ್ ಅಬೌಟ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಸೆಂಟ್ರಲ್ ಟೆಂಡೆನ್ಸಿ ಆ್ಯಂಡ್ ಡಿಸ್ಪರ್ಷನ್. ಸೆಂಟ್ರಲ್ ಟೆಂಡೆನ್ಸಿಗೂ ಮತ್ತು ಡಿಸ್ಪರ್ಷನ್ಗೂ ಇರುವಂತಹ ವ್ಯತ್ಯಾಸಗಳೇನು. ಕೊನೆಯದಾಗಿ, ವಾಟ್ ಇಸ್ ಅನ್ ಆಬ್ಸಲ್ಯೂಟ್ ಮೆಷರ್ ಆಫ್ ಡಿಸ್ಪರ್ಷನ್ ಆ್ಯಂಡ್ ರಿಲೇಟಿವ್ ಮೆಷರ್ ಆಫ್ ಡಿಸ್ಪರ್ಷನ್, ಹಾಗೂ ವಾಟ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ಡಿಸ್ಪರ್ಷನ್. ಅಲ್ಲಿ ನೋಡಿದ್ವಿ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸ್ಪರ್ಷನ್. ಒಂದು, ನಂಬರ್ 1 ರೇಂಜ್, ಸೆಕೆಂಡ್ ಕ್ವಾರ್ಟೈಲ್ ಡಿವಿಯೇಷನ್, ಮೂರನೇದು ಮೀನ್ ಡಿವಿಯೇಷನ್, ಮತ್ತು ಫೈನಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಈಗ ಈ ಸೆಷನ್ನ ಉದ್ದೇಶ ಟು ಡಿಸ್ಕಸ್ ಅಬೌಟ್ ರೇಂಜ್, ಇಟ್ಸ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಸೊ ಸ್ಟೂಡೆಂಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಇಸ್ ರೇಂಜ್ ಆ್ಯಂಡ್ ವೆನ್ ಆ್ಯಂಡ್ ವೇರ್ ಇಟ್ ವಿಲ್ ಬಿ ಯೂಸ್ಫುಲ್ ಇನ್ ದ ಡೇ ಟು ಡೇ ಸಿನಾರಿಯೋ. ನಮ್ಮ ದಿನನಿತ್ಯದ ಆ್ಯಕ್ಟಿವಿಟೀಸಲ್ಲಿ ಹೇಗೆ ನಾವು ರೇಂಜನ್ನು ಯೂಸ್ ಮಾಡಬಹುದು. ಸೊ ಇಟ್ಸ್ ಸಿಂಪಲಾಗಿ ಹೇಳಬೇಕು ಅಂದರೆ, ರೇಂಜ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ವ್ಯಾಲ್ಯೂ ಆ್ಯಂಡ್ ದಿ ಸ್ಮಾಲೆಸ್ಟ್ ವ್ಯಾಲ್ಯೂಸ್. ಸೊ ರೇಂಜಲ್ಲಿ ಅತಿ ದೊಡ್ಡ ವ್ಯಾಲ್ಯೂಯಿಂದ ಅತಿ ಚಿಕ್ಕ ವ್ಯಾಲ್ಯೂನ ಮೈನಸ್ ಮಾಡಿದಾಗ ಒಂದು ಸೀರೀಸಲ್ಲಿ ದ ಆನ್ಸರ್ ವಿಚ್ ವಿ ಗೆಟ್ ಇಸ್ ಕಾಲ್ಡ್ ಆಸ್ ರೇಂಜ್. ಫರ್ದರ್, ರೇಂಜ್ ಇಸ್ ಅನ್ ಆಬ್ಸಲ್ಯೂಟ್ ಮೆಷರ್ ಆಫ್ ಡಿಸ್ಪರ್ಷನ್, ವೇರ್ ಆಸ್ ಕೋಎಫಿಷಿಯಂಟ್ ಆಫ್ ರೇಂಜ್ ಇಸ್ ಎ ರಿಲೇಟಿವ್ ಮೆಷರ್ ಆಫ್ ಡಿಸ್ಪರ್ಷನ್. ಸೊ ಆಬ್ಸಲ್ಯೂಟ್ ಮೆಷರ್ ಆಫ್ ಡಿಸ್ಪರ್ಷನ್ ಈಗಾಗಲೇ ಡಿಸ್ಕಸ್ ಮಾಡಿದ್ವಿ, ಇಟ್ ಮೆಷರ್ಸ್ ಎವ್ರಿಥಿಂಗ್ ಇನ್ ಒರಿಜಿನಲ್ ಯೂನಿಟ್ಸ್, ವೇರ್ ಆಸ್ ಎ ರಿಲೇಟಿವ್ ಮೆಷರ್ ಇಸ್ ಅ ಕಂಪ್ಯಾರಿಟಿವ್ ಸ್ಟಡಿ. ಇಲ್ಲಿ ನಾವು ರೇಷಿಯೋಸು, ಪರ್ಸೆಂಟೇಜಸ್ಸು, ಎಟ್ಸೆಟ್ರಾ ಟೂಲ್ಸನ್ನು ಯೂಸ್ ಮಾಡ್ತೀವಿ ಫಾರ್ ಅ ಕೋಎಫಿಷಿಯಂಟ್ ಆಫ್ ರೇಂಜ್. ಸೊ ರೇಂಜ್ ಫಾರ್ಮುಲಾ ಮತ್ತೊಮ್ಮೆ ನೋಡೋಣ. ರೇಂಜ್ ಇಸ್ ಈಕ್ವಲ್ ಟು ಎಲ್ ಮೈನಸ್ ಎಸ್, ಲಾರ್ಜೆಸ್ಟ್ ವ್ಯಾಲ್ಯೂ ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂ. ಅದರ ರಿಲೇಟಿವ್ ಮೆಷರ್ ಕೋಎಫಿಷಿಯಂಟ್ ಆಫ್ ರೇಂಜ್ ಇಸ್ ಈಕ್ವಲ್ ಟು ಲಾರ್ಜೆಸ್ಟ್ ವ್ಯಾಲ್ಯೂ ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂ, ದಟ್ ಈಸ್ ಎಲ್ ಮೈನಸ್ ಎಸ್ ಡಿವೈಡೆಡ್ ಬೈ ಎಲ್ ಪ್ಲಸ್ ಎಸ್, ದಟ್ ಈಸ್ ಲಾರ್ಜೆಸ್ಟ್ ವ್ಯಾಲ್ಯೂ ಪ್ಲಸ್ ಸ್ಮಾಲೆಸ್ಟ್ ವ್ಯಾಲ್ಯೂ. ಸೊ ದ ರಿಸಲ್ಟಿಂಗ್ ಫಿಗರ್ ಇಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ರೇಂಜ್. ಈಗ ರೇಂಜಲ್ಲಿ ನಮಗೆ ಅಡ್ವಾಂಟೇಜಸ್ ಏನು? ನಂಬರ್ 1, ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಭಾಳ ಈಸಿ. ಇಟ್ ಈಸ್ ದ ಸಿಂಪ್ಲೆಸ್ಟ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಈಸಿಯೆಸ್ಟ್ ಟು ಕ್ಯಾಲ್ಕುಲೇಟ್. ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬರಲ್ಲ, ಬಿಕಾಸ್ ಕನ್ಸಿಡರ್ ಮಾಡೋದು ಓನ್ಲಿ 2 ವ್ಯಾಲ್ಯೂಸ್, ಒಂದು ಲಾರ್ಜೆಸ್ಟು, ಇನ್ನೊಂದು ಸ್ಮಾಲೆಸ್ಟ್. ಸೆಕೆಂಡ್, ಇಟ್ ಟೇಕ್ಸ್ ಮಿನಿಮಮ್ ಟೈಮ್ ಟು ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ದಿ ರೇಂಜ್. ನಾವು ಸೀರೀಸ್ನ ನೋಡಿದ ತಕ್ಷಣ ಹೇಳ್ಬೋದು ಇದರಲ್ಲಿ ರೇಂಜ್ ಏನಂತ. ಅಷ್ಟು ಸಿಂಪಲ್ಲಾಗಿ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಅಷ್ಟು ಫಾಸ್ಟಾಗಿ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು. ಫರ್ದರ್, ಇಟ್ ಈಸ್ ಎ ಗುಡ್ ಮೆಷರ್ ಆಫ್ ಡಿಸ್ಪರ್ಷನ್. ಲೈಕ್ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ರೇಂಜಲ್ಲೂ ಸಹ ಇದರ ಮೆರಿಟ್ಸನ್ನು ನೋಡಿದ್ವಿ. ನೆಕ್ಸ್ಟ್, ಇದರ ಡಿಮೆರಿಟ್ಸ್ ಏನು? ಸೊ ಡಿಮೆರಿಟ್ಸ್ಗೆ ಬಂದಾಗ, ನಂಬರ್ 1, ಇಟ್ ಈಸ್ ನಾಟ್ ಬೇಸ್ಡ್ ಆನ್ ಈಚ್ ಆ್ಯಂಡ್ ಎವ್ರಿ ಐಟಮ್ ಆಫ್ ದಿ ಡಿಸ್ಟ್ರಿಬ್ಯೂಷನ್. ವಿದ್ಯಾರ್ಥಿಗಳೇ, ಆಗಲೇ ಹೇಳಿದೆ ನಿಮಗೆ, ಇದು ಕನ್ಸಿಡರ್ ಮಾಡೋದು ಕೇವಲ ಎರಡೇ ವ್ಯಾಲ್ಯೂಸ್, ಒಂದು ಲಾರ್ಜೆಸ್ಟ್, ಒಂದು ಸ್ಮಾಲೆಸ್ಟ್. ಈ ಎರಡರ ನಡುವೆ ಇರುವಂತಹ ಬೇರೆ ವ್ಯಾಲ್ಯೂಸ್ ಯಾವುದನ್ನು ಸಹ ಅದು ಕನ್ಸಿಡರ್ ಮಾಡೋದಿಲ್ಲ. ಎರಡನೇದಾಗಿ, ಇಟ್ ಇಸ್ ಸಬ್ಜೆಕ್ಟ್ ಟು ಫ್ಲಕ್ಚುಯೇಷನ್ಸ್ ಆಫ್ ಕನ್ಸಿಡರಬಲ್ ಮ್ಯಾಗ್ನಿಟ್ಯೂಡ್ ಫ್ರಮ್ ಸ್ಯಾಂಪಲ್ ಟು ಸ್ಯಾಂಪಲ್. ಈಗ ಉದಾಹರಣೆಗೆ, ಇಲ್ಲಿ ಕೆಳಗಡೆ ಒಂದು ಟೇಬಲ್ ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ 3 ಸೀರೀಸ್ ಕಾಣಿಸ್ತಾ ಇದೆ, ಎಕ್ಸ್, ವೈ ಆ್ಯಂಡ್ ಝೆಡ್. ಈ 3 ಸೀರೀಸನ್ನು ನೀವು ನೋಡಿದಾಗ ವ್ಯಾಲ್ಯೂಸ್, 5 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಪ್ರತಿ ಸೀರೀಸ್ಗೆ. ಎಕ್ಸ್ಗೆ 1, 2, 3, 4 ಆ್ಯಂಡ್ 50, ವೈ ಸೀರೀಸ್ಗೆ 1, 29, 39, 49, 50, ಮತ್ತು ಝೆಡ್ ಸೀರೀಸಲ್ಲಿ 1, 47, 48, 49, 50. ಇಲ್ಲಿ 3 ಡಿಫ್ರೆಂಟ್ ಡಿಸ್ಟ್ರಿಬ್ಯೂಷನ್ ಇದೆ. 3ರಲ್ಲೂ ಸಹ ಲಾರ್ಜೆಸ್ಟ್ ವ್ಯಾಲ್ಯೂ ಬಂದು 50, ಸ್ಮಾಲೆಸ್ಟ್ ವ್ಯಾಲ್ಯೂ ಬಂದು 1. ಹಾಗಾಗಿ
ರೇಂಜ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ವಿಚ್ ಇಸ್ ಈಕ್ವಲ್ ಟು ಎಲ್ ಮೈನಸ್ ಎಕ್ಸ್ ಅಂದಾಗ ಮೂರು ಸೀರೀಸ್ಗೂ ಸಹ 50-1 ಅಂದರೆ ರೇಂಜ್ ಇಸ್ ಈಕ್ವಲ್ ಟು 49. ಓಕೆ, ಆದರೆ ಮೂರು ಡಿಸ್ಟ್ರಿಬ್ಯೂಷನ್ಸು ಸಹ ಭಾಳ ವಿಭಿನ್ನವಾಗಿದ್ದಾವೆ ನೋಡಿ. ಫಸ್ಟ್ ಒನ್ನಲ್ಲಿ 1, 2, 3, 4 ಕನ್ಸಿಡರ್ ಆದಮೇಲೆ 50 ಬರುತ್ತೆ. ಸೊ ಮಧ್ಯದಲ್ಲಿ ಇನ್ನು ಯಾವುದೇ ಡಬಲ್ ಡಿಜಿಟ್ನ ಕನ್ಸಿಡರ್ ಮಾಡಿಲ್ಲ. ವೈ ಸೀರೀಸ್ ತಗೊಂಡಾಗ 20-30 ಒಂದು ವ್ಯಾಲ್ಯೂ, 30-40 ಒಂದು ವ್ಯಾಲ್ಯೂ, ಮತ್ತು 40-50 ಇನ್ನೊಂದು ವ್ಯಾಲ್ಯೂ ಇದೆ. ಹಾಗಾಗಿ ಅಲ್ಲೂ ಸಹ ಡಿಸ್ಟ್ರಿಬ್ಯೂಷನ್ ಈಕ್ವಲ್ ಆಗಿ ಸ್ಪ್ರೆಡ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಲಾಸ್ಟ್ ಸೀರೀಸ್ ನೋಡಿದಾಗ 47, 48, 49, 50 ಇನ್ನು ಉಳಿದಿರುವಂಥ 1-40 ಯಾವುದೇ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಿಲ್ಲ. ವಿಚ್ ಮೀನ್ಸ್ ರೇಂಜ್ ಡಸ್ ನಾಟ್ ಟಾಕ್ ಅಬೌಟ್ ದ ವೇರಿಯಸ್ ಅದರ್ ಕ್ಯಾರೆಕ್ಟರ್ಸ್ ಇನ್ ದ ಡಿಸ್ಟ್ರಿಬ್ಯೂಷನ್. ನೋಡಿ, ನಾಲ್ಕನೇ ಪಾಯಿಂಟು, ಇನ್ ಸರ್ಟನ್ ಕೇಸ್ ರೇಂಜ್ ಡಸ್ ನಾಟ್ ಟೆಲ್ ಎನಿಥಿಂಗ್ ಅಬೌಟ್ ದಿ ಕ್ಯಾರೆಕ್ಟರ್ ಡಿಸ್ಟ್ರಿಬ್ಯೂಷನ್ ವಿದ್ ಇನ್ ದಿ 2 extreme ಅಬ್ಸರ್ವೇಷನ್ಸ್. ಅದನ್ನೇ ಇಲ್ಲಿ ಎಕ್ಸಾಂಪಲಲ್ಲಿ ತಮಗೆ ತಿಳಿಸ್ತಾ ಇರೋದು. ಲೋಯೆಸ್ಟ್ ಹೈಯೆಸ್ಟ್ ಬಿಟ್ಟರೆ ಇವನ್ನ ಉಳಿದುವ ಡಿಸ್ಟ್ರಿಬ್ಯೂಷನ್ ಅಲ್ಲಿರುವಂಥ ಕ್ಯಾರೆಕ್ಟರ್ಸ್ ವ್ಯಾಲ್ಯೂಸ್ ಬಗ್ಗೆ ಯಾವುದೇ ರೀತಿ ರೇಂಜ್ ನಮಗೆ ಯಾವುದೇ ಮಾಹಿತಿಯನ್ನು ಕೊಡೋದಿಲ್ಲ. ಫರ್ದರ್ ಸೆಕೆಂಡ್ ಪಾಯಿಂಟ್, ಇಟ್ ಇಸ್ ಸಬ್ಜೆಕ್ಟ್ ಟು ಫ್ಲಕ್ಚುಯೇಷನ್ಸ್ ಆಫ್ ಕನ್ಸಿಡರಲ್ ಮ್ಯಾಗ್ನಿಟ್ಯೂಡ್ ಫ್ರಮ್ ಸ್ಯಾಂಪಲ್ ಟು ಸ್ಯಾಂಪಲ್. ಮತ್ತು ರೇಂಜ್ ಕೆನಾಟ್ ಬಿ ಕ್ಯಾಲ್ಕುಲೇಟೆಡ್ ಇನ್ ಕೇಸ್ ಆಫ್ ಓಪನ್ ಎಂಡ್ ಡಿಸ್ಟ್ರಿಬ್ಯೂಷನ್. ಓಪನ್ ಎಂಡ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಾಗ ಏನಾಗುತ್ತಂದರೆ ಸ್ಟಾರ್ಟಿಂಗ್ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಸೊ ಯಾವಾಗ ಸ್ಟಾರ್ಟಿಂಗ್ ವ್ಯಾಲ್ಯೂ ಗೊತ್ತಿಲ್ವೋ ವಿ ಕೆನಾಟ್ ಡಿಸೈಡ್ ವಿಚ್ ಇಸ್ ದಿ ಸ್ಮಾಲೆಸ್ಟ್ ವ್ಯಾಲ್ಯೂ. ಹಾಗಾಗಿ ಇಟ್ ಇಸ್ ಡಿಫಿಕಲ್ಟ್ ಟು ಕ್ಯಾಲ್ಕುಲೇಟ್ ರೇಂಜ್ ಇನ್ ದ ಕೇಸ್ ಆಫ್ ಓಪನ್ ಡಿಸ್ಟ್ರಿಬ್ಯೂಷನ್. ಸೊ ಇಷ್ಟು ಸ್ನೇಹಿತರೆ ಟುಡೇಸ್ ಡಿಸ್ಕಷನ್ ಅಬೌಟ್ ರೇಂಜ್. ರೇಂಜ್ ಮೀನಿಂಗ್ ಏನು, ಅದರ ಅಡ್ವಾಂಟೇಜಸ್ ಏನು ಮತ್ತು ಡಿಸ್ಅಡ್ವಾಂಟೇಜಸ್ ಏನು. ಫರ್ದರ್ ವಿ ಡಿಸ್ಕಸ್ಡ್ ಕೋಎಫಿಷಿಯೆಂಟ್ ಆಫ್ ರೇಂಜ್. ಉದಾಹರಣೆಗೆ ಇಲ್ಲಿ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದೆ ನೋಡೋಣ. ಕ್ವೆಶನ್ ನಂಬರ್ 1, ದಿ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ರೇಂಜಸ್. ಆಪ್ಷನ್ ನಂಬರ್ ಎ ಎಲ್ ಪ್ಲಸ್ ಎಸ್, ಆಪ್ಷನ್ ನಂಬರ್ ಬಿ ಎಲ್ ಇಂಟು ಎಸ್, ಆಪ್ಷನ್ ನಂಬರ್ ಸಿ ಎಲ್ ಡಿವೈಡೆಡ್ ಬೈ ಎಸ್, ಮತ್ತು ಆಪ್ಷನ್ ನಂಬರ್ 4 ಎಲ್ ಮೈನಸ್ ಎಸ್. ನಾಲ್ಕರದಲ್ಲಿ ಸಹಿಯಾದ ಆಯ್ಕೆಯನ್ನು ನೀವು ಚೂಸ್ ಮಾಡಬೇಕು. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ ಡಿ ವಿತ್ ಸೇಸ್ ರೇಂಜ್ ಇಸ್ ಲಾರ್ಜೆಸ್ಟ್ ವ್ಯಾಲ್ಯೂ ಮೈನಸ್ ದಿ ಸ್ಮಾಲೆಸ್ಟ್ ವ್ಯಾಲ್ಯೂ. ಅದೇ ರೀತಿ ಸೆಕೆಂಡ್ ಕ್ವೆಶನ್ ನೋಡಿದ್ರೆ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಕೋಎಫಿಷಿಯೆಂಟ್ ಆಫ್ ರೇಂಜಸ್, ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಎಲ್ ಮೈನಸ್ ಎಸ್ ಡಿವೈಡೆಡ್ ಬೈ ಎಲ್ ಪ್ಲಸ್ ಎಸ್. ಸೊ ದಟ್ಸ್ ಆಲ್ ಫಾರ್ ಟುಡೇ ಸೆಷನ್ ಡಿಯರ್ ಸ್ಟೂಡೆಂಟ್ಸ್. ಸೊ ಟು ರೀಕ್ಯಾಪ್, ವಿ ಡಿಸ್ಕಸ್ಡ್ ಅಬೌಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ರೇಂಜ್, ವಾಟ್ ಇಸ್ ದಿ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ರೇಂಜ್, ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಕೋಎಫಿಷಿಯೆಂಟ್ ಆಫ್ ರೇಂಜ್, ಫರ್ದರ್ ವಾಟ್ ಆರ್ ದಿ ಮೆರಿಟ್ಸ್ ಆ್ಯಂಡ್ ಡಿ ಮೆರಿಟ್ಸ್ ಇನ್ ದ ಕೇಸ್ ಆಫ್ ಕ್ಯಾಲ್ಕುಲೇಟಿಂಗ್ ರೇಂಜ್. ಇಷ್ಟನ್ನು ಸಹ ನಾವು ಇವತ್ತಿನ ವೀಡಿಯೋನಲ್ಲಿ ಚರ್ಚೆ ಮಾಡಿದ್ದೀವಿ. ಥ್ಯಾಂಕ್ ಯು.